ಗದಗ್ ನಗರದ ಕಿಲ್ಲಾ ಓಣಿಯಲ್ಲಿ 158 ಸರ್ಕಾರಿ ಕಾಮರತಿಯ ಪ್ರತಿಷ್ಠಾಪನೆ ಮಾಡಲಾಯಿತು. ಇದರ ವಿಶೇಷತೆ ಎಂದರೆ ಸುಮಾರು 158 ವರ್ಷಗಳ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಇದು ಪ್ರತಿಷ್ಠಾಪನೆ ಮಾಡಲಾಯಿತು. ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಗ್ರಾಮದಲ್ಲಿ ಈ ಮೂರ್ತಿಗಳನ್ನು ರೆಡಿ ಮಾಡಲಾಯಿತು ಹಾಗೂ ಇವುಗಳನ್ನು ಪಲ್ಲಕ್ಕಿಯಲ್ಲಿ ಹೊತ್ತುಕೊಂಡು ಗದಗ್ ನಗರಕ್ಕೆ ತರಲಾಯಿತು. ಹಾಗೂ ಇದಕ್ಕೆ ಪ್ರತಿ ವರ್ಷ ಬ್ರಿಟಿಷರಿಂದ ಅನುದಾನ ಬಿಡುಗಡೆ ಮಾಡಿಸಿ ಅದ್ದೂರಿಯಾಗಿ ರಂಗಪಂಚಮಿ ಮಾಡಲಾಗುತ್ತಿತ್ತು. ಅದರೊಂದಿಗೆ ಇದು ಇಷ್ಟಾರ್ಥ ಸಿದ್ಧಿ ಕಾಮರತಿ ಅಂತಲೂ ಕರೆಯುತ್ತಾರೆ. ಬೇಡಿದವರಿಗೆ ವರವನ್ನು ಕರುಣಿಸೋ ಕಾಮರತಿ ಹಾಗೂ ಈ ಮೂರ್ತಿಗಳ ಮೇಲೆ ಹುಣ್ಣಿಮೆ ಮುಗಿದು ನಾಲ್ಕನೆಯ ದಿನದಂದು ಇದರ ಅಲಂಕಾರ ಮಾಡಲಾಗುತ್ತದೆ. ಇದಕ್ಕೆ ಬೇರೆ ಬೇರೆ ರಾಜ್ಯಗಳಿಂದಲೂ ಇಲ್ಲಿಗೆ ಜನರು ಬಂದು ಬಂಗಾರವನ್ನು ಅದರ ಮೈ ಮೇಲೆ ಹಾಕುತ್ತಾರೆ. ನಂತರ ಮಾರನೇ ದಿನ ಇದರ ಮೆರವಣಿಗೆ ಮುಗಿದ ನಂತರ ಅವರವರ ಬಂಗಾರದ ಆಭರಣಗಳನ್ನು ಅವರಿಗೆ ಹಿಂತಿರುಗಿಸಿ ಕೊಡುತ್ತಾರೆ. ಅವರಿಗೆ ಒಂದು ವರ್ಷ ಕಳೆಯುವುದರೊಳಗೆ ಅದು ದುಪ್ಪಟ್ಟು ಲಾಭ ಆಗುತ್ತದೆ ಎನ್ನುವ ಪ್ರತೀತಿ ಇದೆ. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, ಎನ್ಕೆಎಸ್ ಟಿವಿ 4, ಗದಗ್. ಆ ಟೈಮ್ದಾಗ ಒಂದು 158 ಮೊದಲು ರೈಲ್ವೇನು ಸಿದ್ಧ ಇದ್ದಿದ್ದಿಲ್ಲ. ಆ ರೈಲ್ವೇ ಕಾರಣ ನಮ್ಮ ಯಜಮಾನ್ ನಮಗೆ ಹೇಳಿದ್ದು, ಆ ಟೈಮ್ದಾಗ ಒಂದೊಂದು ಅಕ್ಕಿಗೆ ಒಂದು ಕಾಮಣ್ಣಾಗ 4 ಜನ ಒಂದು ಇದು ಕಾಮಣ್ಣಾಗ ಒಂದು ಹೊಸ್ತು, ವ್ಯಕ್ತಿಗೆ ಒಂದು ಹೊಸ್ತು, ಒಂದು 15-20 ದಿನ ತೊಗೊಂಡು ಹೋಗಿ ಅಲ್ಲಿಂದ ನಡ್ಕೊಂತ ಗದಿಗೆ ತೊಗೊಂಬಂದ ಕಿನ್ನಾಳಿಂದ, ಕೊಪ್ಪಳ ಜಿಲ್ಲಾ ಕಿನ್ನಾಳಿಂದ ಆ ಟೈಮ್ದಾಗ ಹೊತ್ಕೊಂಬಂದಾಗ ಬಂದು ಆಗಲಿ ಹಳೆ ಕಚೇರಿಂತಿದ್ವು ಬ್ರಿಟಿಷ್ ಕಾಲದ್ದು. ಆ ಹಳೆ ಕಚೇರಿದಲ್ಲಿ ಸ್ಥಾಪನೆ ಮಾಡ್ತಿದ್ವು. ಆ ಟೈಮ್ದಾಗ ಗೌರ್ಮೆಂಟ್ ಬ್ರಿಟಿಷರು ಇದಕ್ಕೆ ಗೆನಿ ಪ್ರೋತ್ಸಾಹ ಕೊಟ್ಟಾಗ ಆ ಟೈಮ್ದಾಗ ಕೊಡ್ತಾರೆ. ಅದಕ್ಕೆ ಇದಕ್ಕೆ ಸರ್ಕಾರಿ ಕಾಮಂದ್ರೆ ಹೆಸರು. ಏನು ನಾವು ಆಭರಣ ತಂದು ಹಾಕ್ತೀವಲ್ಲ ಅವೆಲ್ಲ ಹಿಂಗೆ ಇವತ್ತಿಗೂ ಸಾಕ್ತೀವಿ, ಹಾಕಿ ಇಲ್ಲಿ ರೈಟ್ ಬೆಳೆದಂತ ಮಂದಿ ಬರ್ತೀವಿ. ಆಮೇಲೆ ಬೆಳಿಗ್ಗೆ ಮೇವಣಿಗೆ ಮಾಡ್ಕೊಳ್ತೀವಿ, ಹನುಮಂತ ಗುಡಿಯಿಂದ ಮೇವಣಿಗೆ ಮಾಡಿ ಇದು ಜೋಡು ಮಾಡಿಸೋದ್ರಿಂದ ಬೀರಣ್ಣ ಗುಡಿಯಿಂದ ಮಕ್ಕಳಿಗೆ ಇದು ಬಂದು ಮಂಡಿ ಬಂದು ಬಂದು ಕೂಡ ಎಲ್ಲ ಗುಡಿ ತುಂಬಿಕೊಂಡು ಎಲ್ಲ ಮಾಡಿರ್ತಾರೆ. ಆಮೇಲೆ ಸಾಮಾನು ಇಳಿಸಿ ರಾತ್ರಿ ರಾತ್ರಿ ನಾವು ಮನೆಗೆ ನಾವು ಎಲ್ಲ ಸಾಮಾನು ಒಬ್ಬ ಮುಟ್ಟಿಸ್ತೀವಿ. ಅಕ್ಕಿ ನೋಡ್ರಿ, ಈಗ ನೋಡ್ರಿ ಇವತ್ತು ಬೆಳಿಗ್ಗೆನೆ ಆದೋಗಿ ಬಂದಿದ್ವು ತೆಲಂಗಾಣ, ತಂದೆ ಮಗಳು ಬಂದಿದ್ವು, ಅವ್ಗೆ ಅಕ್ಕಿ ಇದು ಏನೈತಿ ಬೇಡ್ಕೊಂಡಿದ್ರು ಈಡೇರಿಸಿದ್ರು. ಅವ್ ಮಗಳ ಲಗ್ನ ಆಗಿತ್ತಂತೆ, 2 ಜೋಡಿ ಪ್ಯಾಂಟ್ ಶರ್ಟು, ಆಮೇಲೆ 2 ಜೋಡಿ ಇದು ಏನು ಸೀರೆ, ಕಾಲುಂಗ ಗಲಿ ಕಾಲುಂಗ, ಆಮೇಲೆ ಉತ್ತತ್ತಿ ಎಲ್ಲ ತಂದು ಉಡಿ ತುಂಬಿ ಹೋಗೋದು. ಹೊಸನಾಗಿ ನಂಗೆ ಕೆಲಸ ಆಗಿತ್ತಂತೆ ಅಂದರೆ ಅವ್ರು ಏನು ಬೇಡ್ಕೊಂಡಿರ್ತಾರೆ ಅವ್ರ ಮಗಳಿಗೆ ಲಗ್ನ, ಹಾಂ ಅವ್ರ ಮಗಳಿಗೆ ಲಗ್ನ ಆಗಲಿ ಅಂತ ಬೇಡ್ಕೊಂಡಿರ್ತದೆ. ಅದು ಆಗೈತ್ರಿ, ಆಗಿದ್ದಕ್ಕೆ ಇವತ್ತು ಬೆಳಿಗ್ಗೆನ ಬಂದು ಆ ಗಂಟೆಗೆ ಬಂದು ನಮಗಿಂತ ಮೊದಲೇ ಅವ್ರಿಗೆ ಬಂದು ಮತ್ತು ನಾವು ಹೇಳಿ ತುಂಬಿಸಿ ಕಳಿಸಿ ಏನು ಆಗೈತಿ ಇಲ್ಲ ನಮ್ಗೆ ನೀವು ಗೋಳಿಸಲು ನಾವು ಬಿಡ್ಕೊಡೋದಿಲ್ಲ, ನಮ್ಗೆ ಸಕ್ಸಸ್ ಆಗೈತಿ, ನಾವು ಬೆಳಿಗ್ಗೆನ ಬಂದಿವಿ. ಆಮೇಲೆ ಮಹಾರಾಷ್ಟ್ರ ಈ ಕಡೆ ಗೋವಾದಿಂದ ಆಭರಣ ಬಂದವ್ರಿ, ಗೋವಾ ಪಚಾ ಜಾಸ್ತಿಯಾಗಿ ಎಲ್ಲ ಹಾಂ ಇದೇ ಇದು ಸ್ಟಾಪ್ ಮಾಡಿರಿ. ಏನು ಗದಗ ಜಿಲ್ಲೆಯ ಕಿಲ್ಲಾವಣಿಯ ಈ ಕಾಮರತಿ ಏನು 158ನೇ ವರ್ಷದ ಈಗ ಏನು ಪ್ರತಿಷ್ಠಾಪನೆ ಈಗ ಮಾಡ್ತಾ ಇದ್ದಾರೆ ಕಿಲ್ಲಾವಣಿಯಲ್ಲಿ, ಅದನ್ನ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ, ಏನು ಯಾವ ರೀತಿ ಇದ್ರದ್ದು ಸ್ಪೆಷಾಲಿಟಿ ಇದೆ, ಇದ್ರದ್ದು ಏನಪ್ಪ ಯಾವ ರೀತಿ ಇದ್ರ ಅವ್ರದ್ದು ಇದೇನಿದೆ ಅನ್ನೋದನ್ನ ಇಲ್ಲಿ ಸುಧೀರ್ ಕಾಟ್ಕೇರ್ ಅವರು ಇದ್ದಾರೆ, ಅವ್ರ ಹತ್ರ ಕೇಳೋಣ ಬನ್ನಿ. ಸರಿ, ಇಲ್ಲಿ ಕಾಮರತಿಯನ್ನು ಯಾವ ರೀತಿಯಾಗಿ ಆಚರಣೆ ಮಾಡ್ತೀರಾ, ಇದರ ಸ್ಪೆಷಾಲಿಟಿ ಏನು? ಈ ಕಿಲ್ಲಾ ಸರ್ಕಾರಿ ಕಾಮರತಿಯು 158ನೇ ವರ್ಷದ ಈ ವರ್ಷ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇದು ಇದರ ವಿಶೇಷತೆ ಏನಪ್ಪಾ ಅಂದರೆ, ಈ ಒಂದು ಕಾಮರತಿಯು ಬ್ರಿಟಿಷ್ ಅಧಿಕಾರಿಗಳ ಒಂದು ಇಲ್ಲಿ ಅಧಿಕಾರಿಗಳ ಆಡಳಿತ ಕಚೇರಿಗಳಿದ್ದು, ಬ್ರಿಟಿಷ್ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಅವಾಗ ಪ್ರೋತ್ಸಾಹವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡ್ತಾ ಬಂದಿದ್ರು. ಅದಕ್ಕೆ ಇದಕ್ಕೆ ಸರ್ಕಾರಿ ಕಾಮರತಿ ಅಂತ ಹೆಸರುವಾಸಿ ಆಯಿತು. ಇದರ ವಿಶೇಷತೆ ಏನಪ್ಪಾ ಅಂದರೆ, 158 ವರ್ಷಗಳಿಂದ ಇದೇ ಒಂದು ಮೂರ್ತಿಯನ್ನು ಇಲ್ಲಿ ಪೂಜಿಸಲ್ಪಡ್ತಾ ಇದೆ. ಈ ಒಂದು ಕಟ್ಟಿಗೆ ಮಿಶ್ರಿತ ಒಂದು ಮೂರ್ತಿ ಕೊಪ್ಪಳ ಜಿಲ್ಲಾ ಕಿನ್ನಾಳದಿಂದ ಆ ಕಾಲದಲ್ಲಿ ಮಾಡಿಸಲಾಗಿತ್ತು. ಇದಕ್ಕೆ ಪ್ರತಿ ವರ್ಷವೂ ಕೂಡ ಸುಮಾರು ಒಂದು 20-25 ಕೆಜಿಯಷ್ಟು ಬಂಗಾರಗಳನ್ನು ಹಾಕಿ, ಇವತ್ತು 4ನೇ ದಿನ ಬಂಗಾರವನ್ನು ಹಾಕಿ, ನಾಳೆ 5ನೇ ದಿನ ಗದಗ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ರಾತ್ರಿವರೆಗೂ ಮೆರವಣಿಗೆ ನಡೆಯುವುದು ಮತ್ತು ಇಲ್ಲಿ ವಿಶೇಷವಾಗಿ ಉಡಿ ತುಂಬುವ ಒಂದು ಪದ್ಧತಿಯನ್ನು ಹಿಂದಿನಿಂದ ರೂಢಿಯಲ್ಲಿದೆ. ಈ ಕಾಮಣ್ಣನಿಗೆ ನಾವು ಏನಾದರೂ ನಮ್ಮ ಹರಕೆಯನ್ನು ಬೇಡಿಕೊಂಡು ಉಡಿಯನ್ನು ತುಂಬಿದರೆ
ಮುಂದಿನ ವರ್ಷ ನಮ್ಮ ನಾವೇನು ಹರಕೆ ಬೇಡಿಕೊಂಡು ನಾವು ಉಡಿ ತುಂಬಿರ್ತೀವಲ್ಲ ಆ ಕಾರ್ಯ ಒಂದು ಯಶಸ್ವಿಯಾದ ನಂತರ ಪುನಃ ಬಂದು ಉಡಿ ತುಂಬಿ ನಮ್ಮನ್ನು ಹರಕೆ ತೀರಿಸುವಂತಹ ಸಂಪ್ರದಾಯನ ಹಿಂದಿನ ಕಾಲದಿಂದ ನಡೀತಾ ಬಂದಿದೆ. ಹಾಗೂ ಇದು ಧರ್ಮಾತೀತವಾಗಿದೆ ಜಾತ್ಯತೀತವಾಗಿದೆ ಅಂತ ಬಹಳ ಕೇಳ್ತೀವಿ, ಅದರ ಬಗ್ಗೆ ಈ ಕಾಮರಾಜಿಗೆ ಎಲ್ಲ ಜಾತಿ ಧರ್ಮ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಇಲ್ಲಿ ನಡ್ಕೊಂತಾರೆ. ಮತ್ತೆ ಪಕ್ಕದ ರಾಜ್ಯ ಗೋವಾ ಮತ್ತು ಮಹಾರಾಷ್ಟ್ರ, ನಿನ್ನೆ ಹೈದರಾಬಾದ್ ಒಬ್ರು ಭಕ್ತರು ಬಂದಿದ್ರು, ಸಾಕಷ್ಟು ಭಕ್ತರು ಇದಕ್ಕೆ ಸುತ್ತಮುತ್ತ ರಾಜ್ಯದಿಂದ ಸುತ್ತಮುತ್ತ ಜಿಲ್ಲೆಗಳಿಂದ ಸತತವಾಗಿ ಈಗ 4 ದಿನದಿಂದ ಭಕ್ತರು ಬರ್ತಾ ಇದ್ದಾರೆ. ಸಾಕಷ್ಟು ರೀತಿಯಿಂದ ತಮ್ಮ ಹರಕೆಯನ್ನು ತೀರಿಸಿ ನಮ್ಮ ಹಿರಿಯರಿಗೆ ಭೇಟಿಯಾಗಿ ನಾವು ಹೋದ ವರ್ಷ ಮಕ್ಕಳ ಇಲ್ಲದ ತೊಟ್ಲ ಕಟ್ಟಿದ್ವಿ, ಲಗ್ನ ಇಲ್ಲದ ಕಂಕಣ ಕಟ್ಟಿದ್ವಿ, ವಿದ್ಯಾಭ್ಯಾಸ ಆಗಿರ್ಬೋದು ನಮ್ಮ ವ್ಯವಹಾರ ಆಗಿರ್ಬೋದು ಯಾವುದೇ ಒಂದು ನಮ್ಮ ಮನಸ್ಸಿನಲ್ಲಿ ಇರುವಂತಹ ಇಚ್ಛೆಯನ್ನು ಬೇಡಿಕೊಂಡು ನಾವು ಉಡಿ ತುಂಬಿದಾಗ ನಮ್ಮ ಇಚ್ಛೆ ಈಡೇರಿದೆ ಅಂತೇಳಿ ಬಂದು ಸಂತಸವನ್ನು ವ್ಯಕ್ತಪಡಿಸಿ ಸಾಕಷ್ಟು ಜನರು ತಮ್ಮ ಹರಕೆಯನ್ನು ತೀರಿಸ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ,